ಸುಳ್ಯದ ಬೆಳ್ಳಾರೆ ಜಕರಿಯಾ ಜುಮ್ಮಾ ಮಸೀದಿ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ವಿಜಯಶಾಲಿಯಾದ ಅಭ್ಯರ್ಥಿಗಳು ಮತ್ತು ಜಮಾತೆಗೆ ಸಂಬಂಧಪಟ್ಟವರು ಸುಮಾರು 300 ಮಂದಿ ಮಸೀದಿಯ ಸುತ್ತಮುತ್ತ ಸ್ವಚ್ಛತೆ ಮಾಡುವ ಮೂಲಕ ವಿಜಯೋತ್ಸವವನ್ನು ವಿಶಿಷ್ಟವಾಗಿ ಆಚರಿಸಿಕೊಂಡರು ಮಸೀದಿಯ ಆಡಳಿತ ಮಂಡಳಿ ಚುನಾವಣೆಗೆ 22 ಮಂದಿ ನಾಮಪತ್ರ ಸಲ್ಲಿಸಿದರು ಆಡಳಿತ ಮಂಡಳಿಗೆ ನಿರ್ದೇಶಕರಾಗಿ 11 ಮಂದಿ ಆಯ್ಕೆಯಾಗಿದ್ದಾರೆ ಅಬೂಬಕರ್ ಯುಎಚ್ ಅಬ್ದುಲ್ ಕಾದರ್ ಬಾಯಂಬಡಿ अब्दुल नासिर वाई ए अब्दुल रहमान के हमीद एच एम अजरुद्दीन हनीफ एन इस्माइल बी अब्दुल बशीर हसैनार बी हमीद के एम निर्देशक आय्क बेल्लारे जमात व्याप्ति के ओळपट्ट 525 मंदी मतदार 411 मंदी मत चलावणे माडिदारे ನಿನ್ನೆ ನಡೆದಂತಹ ಚುನಾವಣೆಯಲ್ಲಿ ಸಮಸ್ತ ಒಂದು ಭರ್ಜರಿ ವಿಜಯವನ್ನು ಕಂಡಿದೆ ಈ ಒಂದು ವಿಜಯವನ್ನು ಆಘೋಷಿಸುವ ಸಲುವಾಗಿ ನಾವೀಗ ನನ್ನ ಜಮಾತ್ ಪಾಲ್ತಾಡ್ ಆದರೂ ಸಹ ಈ ಒಂದು ವಿಜಯವನ್ನು ಆಘೋಷಿಸುವ ಸಲುವಾಗಿ ಇಲ್ಲಿಗೆ ಬೆಳ್ಳಾರೆಗೆ ಬಂದು ಇಲ್ಲಿ ಒಂದು ಇವರ ಮಾಡುತ್ತಿರುವಂತಹ ಒಂದು ಒಳ್ಳೆಯ ಕಾರ್ಯದಲ್ಲಿ ಮಸೀದಿಯನ್ನು ಸ್ವಚ್ಛಗೊಳಿಸುವ ಕಾರ್ಯ ಆಗಿರ್ಬೋದು ಅಥವಾ ಮಸೀದಿ ಅಭಿವೃದ್ಧಿ ಕಾರ್ಯ ಆಗಿರ್ಬೋದು ಇದರಲ್ಲಿ ಕೂಡ ನಾವು ಕೂಡ ಒಂದು ಭಾಗಿಯಾಗಬೇಕು ಎನ್ನುವ ಉದ್ದೇಶದಿಂದ ನಾವು ಕೂಡ ಇಲ್ಲಿ ಬಂದು ಸೇರ್ತಾ ಇದ್ದೇವೆ ಕ್ಯಾಂಪಸ್ ವಿಭಿನ್ನ ವಿದ್ಯಾರ್ಥಿಗಳೆಲ್ಲರೂ ಸಹ ಬಂದು ಇಲ್ಲಿ ನಮ್ಮೊಂದಿಗೆ ಸಹಕಾರಿಯಾಗಿದ್ದಾರೆ ಎಲ್ಲರೂ ಕೂಡ ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಎಲ್ಲರೂ ಕೂಡ ಒಂದು ಬಂದು ನಮ್ಮೊಂದಿಗೆ ಸಹಕರಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ಒಂದು ವಿಜಯವನ್ನು ಈ ಒಂದು ಸಮಸ್ತ ಕಂಡಂತಹ ಈ ಒಂದು ವಿಜಯವನ್ನು ಒಳ್ಳೆಯ ರೀತಿಯಲ್ಲಿ ಆಡಳಿತ ಸಮಿತಿ ಮತ್ತು ಊರವರು ಎಲ್ಲರೂ ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದಕ್ಕೆ ತೆಗೆದುಕೊಂಡು ಹೋಗಿ ಮಸೀದಿಯ ಉನ್ನತಿಗೋಸ್ಕರ ನಡೆಯಲಿ ಅಂತ ಹೇಳ್ತಾರೆ ಇತಿಹಾಸ ಪ್ರಸಿದ್ಧವಾದ ಜಕರಿಯಾ ಜುಮ್ಮಾ ಮಸೀದಿ ಬೆಳ್ಳಾರೆ ಇದರ ನಿನ್ನೆ ನಡೆದ ಚುನಾವಣೆಯಲ್ಲಿ ಸಮಸ್ತದ 9 ಮಂದಿ ಜಯ ಗಳಿಸಿದ್ದಾರೆ ಆದರೂ ಕೂಡ ಅದರ ಬಗ್ಗೆ ಇಂದು ನಾವು ವಿಜಯೋತ್ಸವವನ್ನು ಶುಚಿತ್ವ ಮಾಡುವ ಮೂಲಕ ಮಾಡಿಕೊಳ್ಳುತ್ತಿದ್ದೇವೆ ಹಾಗೂ ನಮಗೆ ಮತ ನೀಡಿದ ಎಲ್ಲ ಸಮಸ್ತಾಭಿಮಾನಿಗಳಿಗೆ ಅಭಿನಂದನೆಗಳನ್ನು ಹೇಳುತ್ತಾ ಇನ್ನು ಮುಂದೆ ಉತ್ತಮ ರೀತಿಯಿಂದ ಇಲ್ಲಿ ಆಡಳಿತವನ್ನು ನಡೆಸಲು ಈ ಜಮಾತಿನ ಪ್ರತಿಯೊಬ್ಬರೂ ನಮಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಕರಿಯ ಜಮ್ಮ ಮಸ್ಜಿದ್ ಬೆಳ್ಳಾರೆ ಸುಳ್ಯ ತಾಲೂಕು ಇದರ ಆಡಳಿತ ಸಮಿತಿಗೆ ನಿನ್ನೆ ನಡೆದಂತಹ ಚುನಾವಣೆಯಲ್ಲಿ ಸಮಸ್ತದ ಅಭ್ಯರ್ಥಿಗಳು ಭರ್ಜರಿ ಜಯವನ್ನು ಸಾಧಿಸಿದರಿಂದ ಇಲ್ಲಿ ಒಂದು ಇವತ್ತು ಒಂದು ಹಬ್ಬದ ವಾತಾವರಣ ನಮಗೆ ಸಿಕ್ಕಿದಂತಾಗಿದೆ ಅದು ನಿಮಗೆ ಇಲ್ಲಿ ನೆರೆದಿರುವಂತಹ ನಮ್ಮೆಲ್ಲ ಕಾರ್ಯಕರ್ತರನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇವರೆಲ್ಲ ಇಷ್ಟು ಒಂದು ಸಂತೋಷದಿಂದ ಇಲ್ಲಿ ಸೇರಿದ ಯಾಕೆ ಅಂತ ಹೇಳಿದ್ರೆ ಸುಮಾರು ಒಂದು 3-4 ವರ್ಷಗಳಿಂದ ಇಲ್ಲಿ ಆಡಳಿತಾಧಿಕಾರಿ ನೇಮಕವಾಗಿದ್ದು ಇಲ್ಲಿ ಉರುಸು ಕಾರ್ಯಕ್ರಮವಾಗಲಿ ಇಲ್ಲಿ ಒಂದು ಅಭಿವೃದ್ಧಿ ಕಾರ್ಯವಾಗಲಿ ಯಾವುದೇ ನಡೆಯುತ್ತಿರಲಿಲ್ಲ ಇಲ್ಲಿ ಸುಮಾರು ಒಂದು 40 ವರ್ಷಗಳಿಂದ ನಡೆಯುತ್ತಿದ್ದಂತಹ ದರ್ಶಕ ಇಲ್ಲವಾಗಿದೆ ಸುಮಾರು ಒಂದು 1 ವರ್ಷಗಳಿಂದ ಇಲ್ಲಿ ಮುಖ್ಯ ಗುರುಗಳಿಲ್ಲ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಇನ್ನಿತರ ಇಲ್ಲಿನ ಯುವಕರು ಮುತುವರ್ಜಿಸಿಕೊಂಡು ಮಾಡಿದರೆ ಅದಕ್ಕೂ ಕೂಡ ಒಂದು ಬಿಲ್ ಪಾವತಿ ಮಾಡದಂತ ಒಂದು ಪರಿಸ್ಥಿತಿ ಇದೆ ಇಲ್ಲಿ ಇಲ್ಲಿ ನಾವೆಲ್ಲ ಮಸೀದಿಗೆ ಬರುವಾಗ ಯಾರಿಗೆ ಇಲ್ಲಿ ಮಸೀದಿಗೆ ಬರುವಂತ ಒಂದು ಮನಸೇ ಇರ್ತಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅಷ್ಟೊಂದು ಸಂತೋಷದಿಂದ ಬರ್ತಾ ಇದ್ದ ನಾವೆಲ್ಲ ಯಾರದೋ ಒಂದು ಕೈಯಲ್ಲಿ ಇದ್ದಂತ ಒಂದು ಅಧಿಕಾರವನ್ನು ಈಗ ನಮ್ಮ ಕೈಗೆ ಸಿಕ್ಕಿದಂತಾಗಿದೆ ಪುಷ್ಪರಾಜ್ ಶೆಟ್ಟಿ ವಿ4 ನ್ಯೂಸ್ ಸುಳ್ಯ